ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವರು ಅದ್ಭುತವಾದಂತ ನಟ. ಕೇವಲ ನಟ ಮಾತ್ರವಲ್ಲದೆ ಸಾಕಷ್ಟು ಸಿನಿಮಾವನ್ನ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಇಲ್ಲಿಯ ತನಕ 50 ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಡಾಕ್ಯುಮೆಂಟರಿಗಳನ್ನು ಮಾಡಿದ್ದಾರೆ. ಆಗಂತುಕ, ಕಾಡಿನ ಬೆಂಕಿ, ಬಣ್ಣದ ಗೆಜ್ಜೆ, ಉಷ್ ಚಮತ್ಕಾರ, ಆಗಂತ, ಆಶಾ ಜ್ಯೋತಿ, ಸೂರಪ್ಪ, ಚಾಮುಂಡಿ, ಮೈಲಾರಿ, ಮನಮಂತನ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಮೂಲತಃ ಧಾರವಾಡದವರಾದರೂ ಕೂಡ ಈಗ ಬೆಂಗಳೂರಿನಲ್ಲೇ ಮಗನೊಟ್ಟಿಗೆ ಸೆಟ್ಲ್ ಆಗಿದ್ದಾರೆ. ಮಗನಿಗೆ ಮದುವೆ ಕೂಡ ಆಗಿದೆ, ಮುದ್ದಾದ ಮೊಮ್ಮಗೂ ಕೂಡ ಇದೆ. ಇವರ ಮಗನ ಹೆಸರು ಅಕ್ಷಯ್ ಅಂತ. ಅವರು ಒಂದು ಎನ್ ಜಿ ಒನ ನಡೆಸ್ಕೊಂಡು ಹೋಗ್ತಿದ್ದಾರೆ, ಅದನ್ನು ನೋಡ್ಕೊಳ್ತಿದ್ದಾರೆ. ಇಕೋವಾಚ್ ಅಂತ ಇವರದ್ದು ಒಂದು ಸಂಸ್ಥೆ ಇದೆ, ಅದನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ ಇವರ ಮಗ ಅಕ್ಷಯ್ ಅಂತ. ಇವರು ನಿಜಕ್ಕೂ ಅದ್ಭುತವಾದಂಥ ನಟ. ಎಲ್ಲರಿಗೂ ಕೂಡ ಇವರ ನಟನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವರ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ತಂದೆಯ ಎಲ್ಲ ಸಿನಿಮಾವನ್ನು ಕೂಡ ಮಗ ಅಕ್ಷಯ್ ಅವರು ನೋಡಿದ್ದಾರೆ. ತಂದೆ ನಟಿಸಿರುವಂಥ ಮತ್ತು ನಿರ್ದೇಶನ ಮಾಡಿರುವಂಥ ಸಿನಿಮಾಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಕ್ಷಯ್ ಅವರಿಗೆ. ಈ ಪುಟ್ಟ ಬಾಲಕ ಸುರೇಶ್ ಹೆಬ್ಳಿಕರ್ ಅವರ ಮುದ್ದಾದ ಮೊಮ್ಮಗ. ನಿಮಗೂ ಇವರ ಸಿನಿಮಾಗಳು ಇಷ್ಟವಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.